ನಿಮ್ಮ ಕಾಂಗ್ರೆಸ್ನವರು ಅವಾಗಲೇ ಆರೋಪ ಮಾಡ್ತಾರೆ, ಕೊರೋನಾ ಸಮಯದಲ್ಲಿ ನಮಗೆ ಆಕ್ಸಿಜನ್ ಸೇರಿದಂತಹ ಹಲವು ಕೇಂದ್ರದಿಂದ ನೆರವು ಕೊಡಕ್ಕಾಗಲಿಲ್ಲ, ಇದು ಅಕ್ಕಿ ವಿಚಾರನೂ ಕೂಡ ಎತ್ತಾ ಇದ್ವಿ. ಸೊ ಹಾಗಾಗಿ ಸರ್, ಫೆಡರಲ್ ಸಿಸ್ಟಮ್ ಅಲ್ಲಿ ಎಂ ಪಿ ಜವಾಬ್ದಾರಿ ಏನು ಅಂದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಏನೆಲ್ಲ ಬರಬೇಕೋ ಅದನ್ನು ತರೋದು, ಇದು ಎಂ ಪಿಗಳ ಕರ್ತವ್ಯ ತಾನೆ. ಕರ್ನಾಟಕದ ಜನ 25 ಜನಕ್ಕೆ ಆಶೀರ್ವಾದ ಮಾಡಿದಾರೆ ತಾನೆ. ಈಗ ಇದು ರಾಜ್ಯ ಸರ್ಕಾರ, ನಾವು ರಾಜ್ಯದ ಜನತೆಗೆ ತಾನೆ ಅಕ್ಕಿ ಕೊಡ್ತಿರೋದು, ನಮ್ಮ ಮನೆಗೆ ಎತ್ಕೊಂಡು ಹೋಗ್ತಿಲ್ಲ ತಾನೆ. ಇದರಲ್ಲಿ ಕೇಂದ್ರವನ್ನು ಕನ್ವಿನ್ಸ್ ಮಾಡಿ ಅಕ್ಕಿ ಕೊಡಿಸ್ಬೋದಾಗಿತ್ತಲ್ಲ, ಒಳ್ಳೆಯ ಹೆಸರು ಯಾರಿಗೆ ಬರ್ತಿದ್ದು ಅವ್ರಿಗೆ ಬರ್ತಿತ್ತಲ್ಲ, ಅವ್ರಿಗೆ ಗೊತ್ತಿಲ್ಲ ಸರ್. ಇದು ಸರ್, ಅವ್ರು ಖಂಡಿತವಾಗೂ ಬಿ ಜೆ ಪಿ ಸಂಸದರು, ಕಾಂಗ್ರೆಸ್ ಅವ್ರನ್ನಲ್ಲ ಸರ್ ಟಾರ್ಗೆಟ್ ಮಾಡ್ತಿರೋದು, ಕೋಟ್ಯಾಂತರ ಬಡವ್ರನ್ನ ಸರ್. ಸರ್, ಬೇರೆ ವಿಚಾರದಲ್ಲಿ ರಾಜಕೀಯ ಮಾಡಲಿ ಸರ್, ಅಕ್ಕಿ ವಿಚಾರದಲ್ಲಿ ರಾಜಕೀಯ ಮಾಡಿದ್ರೆ ಹೆಂಗೆ? ಬಡವ್ರು ಹೊಟ್ಟೆ ತುಂಬಿಸೋ ವಿಚಾರದಲ್ಲಿ ಒಳ್ಳೇದಾಗುತ್ತಾ ಸರ್ ಇದು? ಸರ್, ಇದು ಶಾಪ ತಟ್ಟುತ್ತೆ ನೋಡಿ, ಅವರಿಗೆ ಬರೆದಿಟ್ಕೊಳ್ಳಿ. ಇದೇ ಬಿ ಜೆ ಪಿ ಸಂಸದರು ಮಾತಾಡ್ತಾ ಇದ್ದಾರೆ, ಮೋದಿ ಕೇಳಿ ಅಕ್ಕಿ ಘೋಷಣೆ ಮಾಡಿದ್ದಾರೆ. ಒಂದು ಸರ್, ಫೆಡರಲ್ ಸಿಸ್ಟಮಲ್ಲಿ ಮೂರು ಲಿಸ್ಟ್ ಇದೆ ಸಂವಿಧಾನದಲ್ಲಿ, ಸೆಂಟರ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕಾನ್ಕರೆಂಟ್ ಲಿಸ್ಟು. ಸೆಂಟರ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸು ಸೆಂಟ್ರಲ್ ಗೌರ್ಮೆಂಟೇ ತೀರ್ಮಾನ ತಗೋಬೇಕು, ಸ್ಟೇಟ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸಲ್ಲಿ ಸ್ಟೇಟ್ ಗೌರ್ಮೆಂಟೇ ತೀರ್ಮಾನ ತಗೋಬೋದು, ಕಾನ್ಕರೆಂಟ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಗೆ ಸೆಂಟರ್ ಮತ್ತು ಸ್ಟೇಟ್ ಎರಡೂ ತೀರ್ಮಾನ ತಗೋಬೋದು. ಈಗ ಅಕ್ಕಿ ವ್ಯವಸಾಯ ಅನ್ನೋದೇನಿದೆ ನಮ್ಮ ಸುಪರ್ದಿಗೆ ಬರುತ್ತೆ. ಈಗ ನಾವೇನು ಕೇಳ್ತಾ ಇದ್ದೀವಿ ನೋಡ್ರಪ್ಪ, ಅಡಿಷ್ನಲ್ ಅಕ್ಕಿಗೆ ನಾವು 34 ರೂಪಾಯಿ ಕೆ ಜಿಗೆ, 2.60 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ಗೆ, 36.60 ರೂಪಾಯಿ ಪೇಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀವಿ. 803-805 ಕೋಟಿ ಬರುತ್ತೆ, ನಾವು ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡಿ ಅಂತ ಕೇಳ್ತಿದ್ದೀವಿ. ಹೋಗಲಿ, ಅಕ್ಕಿ ಅಲ್ಲಿಲ್ವಾ? ಅಕ್ಕಿ ಇದೆ ಸರ್, ಬೇಜಾನ್ ಸ್ಟಾಕ್ ಇದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವೆಬ್ಸೈಟಲ್ಲೇ ಬರ್ಕೊಂಡಿದ್ದಾರೆ, ನಮ್ಮ ಹತ್ರ ಸ್ಟಾಕ್ ಇದೆ, ಸ್ಟೇಟ್ ಗೌರ್ಮೆಂಟ್ಗಳು ನಾವು ಕೊಡ್ತೀವಿ. ನಾವು ಈ ನಿಟ್ಟಿನಲ್ಲೇ ಅವ್ರಿಗೆ ಪತ್ರ ಬರೆದ್ರೆ ಅವರು ನಮಗೆ ಪತ್ರ ಬರೆದು ಹೇಳಿದ್ದಾರೆ ಅಕ್ಕಿ ಕೊಡ್ತೀವಿ ತಗೊಳ್ಳಿ. ಯಾಕೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲೇ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ, ನೋಡಿ ಸರ್, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1965 ಜನವರಿ 24 ಪ್ರಾರಂಭ ಆಯಿತು. ಇದು ಭಾಳಷ್ಟು ಜನಕ್ಕೆ ಗೊತ್ತಿರಬೇಕು. 5 ಝೋನಲ್ ಆಫೀಸಸ್ ಇದೆ, 25 ರೀಜನಲ್ ಆಫೀಸಸ್ ಇದೆ, 170 ಡಿಸ್ಟ್ರಿಕ್ಟ್ ಸೆಂಟರ್ಸ್ ಇದೆ. ಈಗ ಹತ್ರದಲ್ಲಿ ನಮ್ಮ ಹೊಸಕೋಟೆ ಈ ಭಾಗದಲ್ಲೇ ಒಂದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಒಂದು ಗೋಡನ್ ಇದೆ. ಈಗ ನಾವೇನಾದರೂ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ನಾವು ಅವ್ರಿಗೆ ದುಡ್ಡು ಕೊಟ್ಟರೆ, ನಾವು ಇಮಿಡಿಯೇಟಾಗಿ ಈ ಗೋಡನ್ನಿಂದನೇ ಲಿಫ್ಟ್ ಮಾಡಿಬಿಟ್ಟು ಲಿಫ್ಟ್ ಮಾಡಿ ನಾವೆಲ್ರಿಗೂ ವಿತಿನ್ 1 ವೀಕಲ್ಲಿ ಸಪ್ಲೈ ಕೊಡ್ಬೋದು. ಇವ್ರು ನಮಗೇನು ಗೊತ್ತಾ, ಡಿಲೇ ಮಾಡಬೇಕು, ನಮ್ಮ ಹೆಸರು ಕೆಡಿಸ್ಬೇಕು ಅನ್ನೋದು ಇವ್ರ ಉದ್ದೇಶ. ಈಗ ನಾವು ಬೇರೆ ರಾಜ್ಯಗಳಿಂದ ತೊಗೊಂತೀವಿ ಸರ್, ಏನು ಇವರೇನು ಬಿ ಜೆ ಪಿ ಅವ್ರು ಕೊಡ್ದಿದ ತಕ್ಷಣ ನಾವೇನು ಸುಮ್ಮನೆ ಏನೋ ಇರ್ತೀವಿ? ನಮ್ಮ ಸಿದ್ದರಾಮಯ್ಯ ಸಾಹೇಬರು 13 ಬಜೆಟ್ ಮಂಡಿಸಿದ್ದಾರೆ, ನಮ್ಮ ಡಿ ಕೆ ಶಿ ಸಾಹೇಬರು ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ. ಇವ್ರು ಕೊಡಲಿಲ್ಲ ಅಂದರೆ ನಾವು ಎಲ್ಲೋ ಕಡೆಯಿಂದ ಪರ್ಚೇಸ್ ಮಾಡಿ ಜನಕ್ಕೆ ಕೊಟ್ಟೆ ಕೊಡ್ತೀವಿ, ಕೊಟ್ಟೆ ಕೊಡ್ತೀವಿ. ಬಟ್ ಪ್ರಾಬ್ಲಮ್ ಹೇಳ್ತೀನಿ ಕೇಳಿ, ಛತ್ತೀಸ್ಗಢಿಂದ ತೊಗೊಂಡ್ರೆ ನಮಗೆ ಅಕ್ಕಿ ರೇಟ್ ಜಾಸ್ತಿ ಆಗುತ್ತೆ ಸರ್, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ ಸರ್, ರಾಜ್ಯಕ್ಕೆ ಅದು ತಲುಪೋದು ವಿಳಂಬ ಆಗುತ್ತೆ ಸರ್. ಇವ್ರು ಆಗಲೇ 1 ತಾರೀಕು ಸ್ಟ್ರೈಕ್ಗೆ ಕರೆ ಕೊಟ್ಬಿಟ್ಟಿದ್ದಾರೆ, ಬೇಜಾರಾಗುತ್ತೆ ಸರ್. ನಿಜವಾಗ್ಲೂ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಬಿ ಜೆ ಪಿ ಸಂಸದರೆ, ಒಳ್ಳೇದಾಗಲ್ಲ. ಸರ್, ಈಗ ಅಕ್ಕಿ ವಿಚಾರ, ಮುಂಬರ ಲೋಕಸಭಾ ಚುನಾವಣೆಗೆ ಈಗ ಅಸೆಂಬ್ಲಿಗೆ ಆಯಿತು ಟಾರ್ಗೆಟ್ ಮಾಡಿದ್ದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಾಡಿದ್ದು. ಈಗ ಅಕ್ಕಿ ವಿಚಾರ ರಾಜ್ಯ ನಾಯಕ ಇರ್ಬೋದು, ತಮ್ಮ ಜಿಲ್ಲೆಯ ಸಂಸದರಿರ್ಬೋದು, ನೆಕ್ಸ್ಟ್ ಲೋಕಸಭೆ ಚುನಾವಣೆಗೆ ಈ ವಿಚಾರ ಅಡ್ವಾಂಟೇಜ್ ಪಡೆಯೋ ಯತ್ನ ಅಲ್ಲ ಸರ್. ಸರ್, ಇವತ್ತು ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ನಮ್ಗೆ ಅಕ್ಕಿ ಕೊಡ್ತೀವಿ ಅಂತ ಒಂದು ಆದೇಶ ಹೊರಡಿಸ್ಲಿ, ಈ ಮರುಕ್ಷಣದಿಂದ ನಾವು ಒಂದು ಮಾತು ಮಾತಾಡಲ್ಲ ಇದ್ರ ಬಗ್ಗೆ. ಸರ್, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನು ಈ ವಿಚಾರದಲ್ಲಿ ಪಬ್ಲಿಸಿಟಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸರ್, ಅದು ಅವ್ರಿಗೆ ಬೇಕಾಗಿರೋದು. ಐಡೆಂಟಿಟಿ ಕ್ರೈಸಿಸ್ ಇರೋದು ಅವ್ರಿಗೆ. ಈಗಲೂ ಹೇಳ್ತಾ ಇದ್ದೀನಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವ್ರು ಏನು ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡ್ಕೊಳ್ಳಿ. ಇದ್ರ ಬಗ್ಗೆ ನಾವು ಒಂದು ಚಕಾರ ಎತ್ತಲ್ಲ, ಬಿ ಜೆ ಪಿಯವ್ರ ವಿಮರ್ಶೆಗಳನ್ನೂ ನಾವು ಕೇಳಕ್ಕೆ ರೆಡಿ ಇದ್ದೀವಿ. ಇದ್ರಲ್ಲಿ ಪಬ್ಲಿಸಿಟಿ ಯಾಕೆ ಸರ್? ಕೋಟ್ಯಾಂತರ ಜನ ಹೊಟ್ಟೆ ತುಂಬಿಸ್ಬೇಕು ಅಂತ ನಾವು ಹೊರಟಿದ್ರೆ ಯೋಜನೆಗಳ ಬಗ್ಗೆ ಮಾತಾಡ್ತಾರಲ್ಲ ಸರ್. ಸರ್, ನಾವೇನು ಅದಾನಿ ಅಂಬಾನಿಗೆ 100,000 ರೂಪಾಯಿ ಮನ್ನಾ ಮಾಡಿದ್ದೀವ? ಯಾರಿಗಾದರೂ ಶ್ರೀಮಂತರ ಪರ ನಿಲ್ತಿದ್ದೀವ? ಬಡವ್ರಿಗೆ ಅಕ್ಕಿ ಕೊಡ್ತೀವಿ ಅಂತಿದ್ದೀವಿ, ಉಚಿತವಾಗಿ ಸಾರಿಗೆ ವ್ಯವಸ್ಥೆ. ಸರ್, ಇದೆಷ್ಟೋ ದೇಶಗಳಲ್ಲಿ ಇದೆ ಸರ್, ನಾವೇನು ಹೊಸದಾಗಿ ಮಾಡಿಲ್ಲ. ಇವತ್ತು ಡೆವಲಪ್ಡ್ ಕಂಟ್ರೀಸಲ್ಲಿ ಇಂಥ ಫ್ರೀ ಯೋಜನೆಗಳಿದೆ, ಎಷ್ಟೋ ಕಂಟ್ರೀಸಲ್ಲಿ ಕಂಪ್ಲೀಟ್ ಹೆಲ್ತ್ ಫ್ರೀ ಇದೆ, ಎಜುಕೇಷನ್ ಫ್ರೀ ಇದೆ. ನಾವು ಅದರಿಂದ ಇನ್ಸ್ಪೈರ್ ಆಗಿ ಇವತ್ತು ಡಿಗ್ರಿ ಮಕ್ಕಳಿಗೆ ನಾವು ಯಾಕೆ ಸ್ಕಾಲರ್ಶಿಪ್ ಕೊಡಬಾರ್ದು ಅಂತ ಕೊಟ್ಟರೆ, ಇವ್ರು ಇದನ್ನು ಬಿಟ್ಟು ಯೋಜನೆಗಳು ಅಂದ್ಬಿಟ್ರೆ ಹೆಂಗೆ ಸರ್? ಸರ್, ಇವ್ರು ಯಾರು ಸರಿಯಾಗಿ ಓದ್ಕೊಂಡಿಲ್ಲ ಸರ್, ಅದೇ ಪ್ರಾಬ್ಲಮ್. ನನ್ನನ್ನು ಬೈತಾರೆ ಇವ್ನು ಪಿ ಯು ಸಿ ಆದವನು ಅಂತ. ಸರಿ, ನೀವು ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿ ಏನು ಕಡ್ದು ಕಟ್ಟೆ ಹಾಕಿದ್ದೀರಾ ಸರ್? ಏನು ಕಡ್ದು ಕಟ್ಟೆ ಹಾಕಿದ್ದೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.